ಸಖತ್ ಕುರಿಗಳು ಒಬ್ಬೊಬ್ಬನ ಚಡ್ಡಿ ಜೇಬ್ನಲ್ಲೂ 1,000 ರೂಪಾಯಿ ನೋಟಿನ ಕಂತೆನೆ ಇದೆ. ಮಾಡ್ತೀನಿ ಹೋಗಯ್ಯ, ನಿನ್ಗೆ ಹೇಳ್ಕೊಡ್ಬೇಕಾ? ದೊಂಗ ಚುಟುಕಿ ಹೊಡೆಯಷ್ಟು ಹೋಗಿ ಅವ್ರು ಕರ್ಕೊಂಡ್ಬರ್ಬೇಕ. ಮೊದಲು ದೊಡ್ಡ ಫ್ಲೈಟ್ ಅಲ್ಲಿ ತಗೊಂಡ್ಬರ್ತೀನಿ. ನನ್ನ ಹತ್ರನ ಕೇಳಂಗ ಆಗ್ಬಿಟ್ಟಲ್ಲ ಇವನ. ಥೂನಿ ಆಯ್ತಾನೆ. ಏ ಗುಲ್ಡು, ರೈಲ್ ಬಿಡ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂಡ್ ಬಿಡು. ನಾವು ಮಾಡ್ತಾ ಇರೋದು ಮೋಸ ಅಂತ ಗೊತ್ತಾದ್ರೆ ಗೂಸ್ ಹಾಕೊಡ್ತಾರೆ. ಒಬ್ಬೊಬ್ಬ ರಾಗಿ ಮುದ್ದೆ ತಿನ್ ತಾಲೀಮ್ ಮಾಡಿರೋರು. ಬನ್ನಿ 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 ಬನ್ನಿ. ಯಾರು ಚಿನ್ನೇಗೌಡ್ರ? ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಏನ್ ವಿಷಯ? ಓ, ನಂಜುಟ್ಟಿ ಕಲ್ಯಾಣ 1 ವರ್ಷದ ಫಂಕ್ಷನ್ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಮಾಡಿ ಮಾಡಿ. ಏನೋ ನಾನೇ ಮಾಡ್ಬೇಕಾ? ಏನ್ ಸ್ವಾಮಿ, ಸಿಲ್ವರ್ ಜಿಬ್ಲಿ ಫಂಕ್ಷನ್ ನಾನು ಮಾಡ್ಕೊಟ್ಟಿದ್ದೀನಿ, ಇದನ್ನ ಯಾರ ಕೈಲಿ ಮಾಡಿಸ್ಕೊಳ್ಳಿ, ಇದನ್ನು ನಾನೇ ಮಾಡ್ಬೇಕಾ? ಆಯ್ತು, ನೀವ್ ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಎಲ್ಲ ದೂರ ನಾನು ಮಾಡ್ಕೊಡ್ತೀನಿ. ಹಲೋ, ಯಾರು? ರಜನಿಕಾಂತ. ಏನಪ್ಪ ಚೆನ್ನಾಗಿದ್ಯಾ? ಓ, ಒಂದ್ ನಿಮಿಷ ಇರೋ ಮರ್ರಿ. ಹಲೋ, ಯಾರು? ಓ, ಚಿರಂಜೀವಿ ಗಾರು. ಏಮಂಡಿ ಬಾಗುನಾರ, ಏ ವಿಶೇಷವು? ಡೇಟ್ಸ್ ಕಾವಲಾ? ಏಮಂತೋ? ಓ, ಸೆಪ್ಟೆಂಬರು. ಹೌದಾ? ಇರಪ್ಪ ಒಂದ್ ನಿಮಿಷ ಇರು, ಜಸ್ಟ್ ಎ ಮಿನಿಟ್, ಜಸ್ಟ್ ಎ ಮಿನಿಟ್. ಅಲಾ ರಜನಿ, ಏನಿಲ್ಲಮ್ಮ, ಈ ಚಿರಂಜೀವಿದು ಫೋನ್ ಬಂದ್ಬಿಟ್ಟಿದೆ, ಬಲಗೈಲಿದ್ದಾನೆ. ಏನೋ ರಿಕ್ವೆಸ್ಟ್ ಮಾಡ್ಕೊತೇನೆ, ಒಂದ್ 5 ದಿವಸ ನಿನ್ ಕಾಲ್ ಸಿಗ್ಬೇಕಂತೆ. ಏನೋ ಮಾಡ್ಕೊಡಮ್ಮ, ಅವ್ನ್ ಅನುಕೂಲ ಆಗತ್ತಂತೆ. ಆ ಡಬ್ಬಿಂಗ್ ರೈಟ್ಸ್ ಬೇರೆ ಸಿಗುತ್ತಂತೆ ತಮಿಳ್ನಲ್ಲಿ. ಒಂದ್ ಫಿಲ್ಮ್ ಅಂತ ಕಣ, ಕೂಡಯ್ಯ ಒಬ್ರಿಗೊಬ್ರು ಕಲಾವಿದ್ರು ಸಹಾಯ ಮಾಡ್ಕೋಬೇಕು. ನನಗೋಸ್ಕರ? ಓಕೆ, ನನಗೋಸ್ಕರ ಕೊಡಪ್ಪ. ಓಕೆ, ಒಂದ್ ನಿಮಿಷ ಇರಪ್ಪ. ಏಮಂಡೆ, ಬಹಳ ಲಕ್ಕಿ ಬೆಲ್ಲ ನೀನು. ಇಲ್ಲೇ ಎಡಗೈಲಿದ್ದಾನೆ, ಕೊಟ್ಬಿಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ನೋಡಪ್ಪ, ಇಲ್ಲಿ ಎಡಗೈಲಿದ್ದಾನೆ, ನೀನ್ ಬಲಗೈಲಿದ್ಯಾ? ನಿನಗೆ ಒಪ್ಪಿಸ್ತೀನಿ, ನೀನ್ ಥ್ಯಾಂಕ್ಸ್ ಹೇಳ್ಕೊ. ಅಪ್ಪ ರಜನಿ, ಅವನೇನೋ ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಕೇಳ್ಕೊಂಬಿಡಪ್ಪ, ಬಲಗೈಲಿದ್ದಾನೆ. ಕೊಡ್ಲ? ಓ, ಮಾತಾಡ್ಕೊಳ್ಳಿ. ಮಾತಾಡ್ಯಾರ? ಹಾ, ಮಾತಾಡ್ದೇನಪ್ಪ, ಇಟ್ಬಿಡ್ತೀನಿ ಇಬ್ಬರದನ್ನು, ನನಗೆ ಬೇರೆ ಕೆಲ್ಸಗಳಿವೆ. ಓ ಓ, ನಿಮ್ದೆಲ್ಲ ಆಗೋವರೆಗೂ ಇವ್ರ ಮಾತುಕತೆಗಳೇ ಬೇಡ. ಫೋನ್ ಮಾಡಿ. ಯಾರ್ಕ? ಅಂಬರೀಷ್ ಅಣ್ಣ. ನೋಡ್ಲೇಬೇಕಾ? ಓ, ಇದು ತೆಲುಗುನವ್ರದ್ದು, ಇದು ಕನ್ನಡಿಗರದ್ದು. ಬ್ಯಾಂಗ್ಳೂರ್ ಹಾಲಿಡೇನು ಫೋನ್ ಮಾಡ್ತಿದ್ದಾರೆ. ಹಲೋ, ಹಾಲಿಡೇ ಇಂದ ಅಂಬರೀಷ್ ಇದಾರ ಇಲ್ವಾ? ಏನ್ ಮೈಸೂರ್ಗೆ ಹೋಗಿದಾರ? ನೋಡಿದ್ರ ಮೈಸೂರ್ಲಿರೋ ಅಂಬರೀಷ್ ಅಣ್ಣ ಮನೆಗೆ ಫೋನ್ ಮಾಡ್ತಾ ಇದಾರೆ. ಹಲೋ ಅಂಬರೀಷ್ ಇದಾರ? ಏನಂದ್ರೆ ಊಟಿಗೆ ಹೋಗಿದಾರ? ಹಲೋ ಅಂಬರೀಷ್ ರೂಮ್ ಕೊಡೆ. ಏನಪ್ಪ, ನಾನು ಸೇಟಣ್ಣ ಮಾತಾಡ್ತಿದ್ದೀನಿ ಬೆಂಗಳೂರಿಂದ. ನಿನ್ನ ಅಭಿಮಾನಿಗಳು ಬಂದವ್ರಪ್ಪ. ಯಾವ ಊರು? ಕೂಗೂರು. ನಾವು ಅವ್ರ ಬರೀ ಅಭಿಮಾನಿಗಳಲ್ಲ, ಅವ್ರ ಕಟ್ಟ ಅಭಿಮಾನಿಗಳು ಅಂತ ಹೇಳಿ ಸರ್. ಏನ್ ನೀನ್ ತಮಾಷೆ ಮಾಡ್ತಿದ್ಯಾ? ನೀನು ಬಂದ್ರು ಸಾಮಾನ್ಯ ಜನಗಳು ಉದ್ಕೊಂಡ್ಬಿಟ್ಯಾ? ಅಭಿಮಾನಿಗಳು ಹುಡುಗಾಟ ಅಲ್ಲ. ಏನೋ ಶೂಟಿಂಗ್ ಇದೆಯಾ? ಶೂಟಿಂಗ್ ಯಾಕೆ ತಮಸ್ಕೋತೀಯ ಮಾಡು. ನಾಳೆ ನಾಳೆ ಸಿಕ್ತೀಯಾ? ಗ್ಯಾರಂಟಿನಾ? ಊನಪ್ಪ, ಈ ಸದನ ಇದೆಯಾ ಅಂತ ಒಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಾ, ಆರೋಗ್ಯ ಚೆನ್ನಾಗಿ ನೋಡ್ಕೋಪ್ಪ ನೀನು. ನೀನೆಲ್ಲ ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತೀಯ ಸ್ಟ್ರೈನ್ ಮಾಡ್ಕೊಂಡು. ಹಾ, ಇಡ್ಲ ಫೋನು, ಇಟ್ಬಿಡ್ತೀನಿ. ಹಾ, ಅವನು ಒಪ್ಕೊಂಡಾಗಿದೆ. ಆಮೇಲೆ ದಿಲೀಪ ದೊಂಗ ಬೋಲಗುರು, ಅವ್ರು ಏನು ಒಳ್ಳೆಯವ್ರು ಅಂತ, ಇವ್ರೆಲ್ರಿಗೂ ಬೆಂಗಳೂರು ತೋರಿಸು ಅಂತ ಹೇಳ್ದ. ನಾನೇ ದುಡ್ಡು ಕೊಡ್ತೀನಿ ಅಂತ. ನಾ ಬೇಡಪ್ಪ, ನಾನೇ ತೋರಿಸ್ತೀನಿ, ನೀನ್ ಯಾಕೆ ತೊಂದರೆ ತಗೋತೀಯ ಅಂತ ನಾನೇ ಹೇಳ್ದೆ. ಕರೆಕ್ಟ್ ಆಗಿ ಇವ್ರನ್ನ ಬೆಂಗಳೂರಿನಲ್ಲಿ ಏನೇನಿದೆಯೋ ಚಾಚು ತಪ್ಪು ಎಲ್ಲ ತೋರಿಸ್ಕೊಂಡು ಸಮಾಧಾನ ಮಾಡ್ಕೊಂಡ್ ಬಾ, ನಾಳೆ ಅವ್ರನ್ನ ತೋರಿಸ್ಬಿಡೋಣ. ನಿಮ್ಮಲ್ಲಿ ಮುಖಂಡ್ರ ಯಾರು? ಅಧ್ಯಕ್ಷರ ನಮಸ್ಕಾರ. ಅದೇ, ಈ ಸಂಚಾರಿ ವಿಮಾನಕ್ಕೆ ಟಿಕೆಟ್ಗೆ ದುಡ್ಡು ಬೇಕಾಗಿದೆ. ಒಂದು 500 ರೂಪಾಯಿ ಕೊಡಿ ಸಾಕು.